ಸೊ ಹಾಗೆ ನೀವು ನೋಡ್ತಾ ಇರಬಹುದು ಕ್ಲಾರಿಟಿ ಹೇಗಿದೆ ಅಂತ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಬಟ್ ಬಿಸಿಲು ಇರೋದ್ರಿಂದ ಸ್ವಲ್ಪ ಕಾಣ್ತಾ ಇಲ್ಲ ಸರ್ ಆಂಡ್ರಾಯ್ಡ್ ಸಿಸ್ಟಮ್ ಕೆಲವು ಕಡೆ 6000 ಇದೆ ಕೆಲವು ಕಡೆ ಅದೇ ತರದ 15,000 ಏನ್ ಡಿಫ್ರೆನ್ಸ್ ಇದೆ ಹೈ ಫ್ರೆಂಡ್ಸ್ ಕಾರ್ಫೋರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ನಾನು ಇವತ್ತು ಜಯನಗರ ಅಲ್ಲಿರುವ RS ಕಾರ್ ಪ್ರೀಮಿಯಂ ಅಲ್ಲಿ ಇದ್ದೀನಿ ಸೊ ಇಲ್ಲಿ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ ಸಾಕಷ್ಟು ಜನ ಮೆಸೇಜಸ್ ಮತ್ತೆ ಕಾಲ್ಸ್ ಕೂಡ ಮಾಡಿದ್ರಿ ಸೊ ಆಂಡ್ರಾಯ್ಡ್ ಸಿಸ್ಟಮ್ ಕೆಲವು ಕಡೆ 6000 ಇದೆ ಕೆಲವು ಕಡೆ ಅದೇ ತರದ 15,000 ಏನ್ ಡಿಫ್ರೆನ್ಸ್ ಇದೆ ಹಾಗೆ ಕೆಲವು ಜನ ಹೇಳ್ತಾ ಇದ್ರು ಸರ್ ಅಲ್ಲಿ ಸಿಸ್ಟಮ್ ಆಗ್ತಾ ಇಲ್ಲ ಒಂದ್ ವಾರ ಬಂತು ಆಮೇಲೆ ಟಚ್ ವರ್ಕೇ ಆಗ್ಲಿಲ್ಲ ತುಂಬಾ ಜನ ಕನ್ಫ್ಯೂಷನ್ ಆಗ್ತಿದೆ ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಪ್ರತಿಯೊಬ್ಬರು ಹಾಕ್ತಾ ಇದಾರೆ ಸೊ ಅದರಲ್ಲೂ ತುಂಬಾ ಜನ ಮೋಸ ಹೋಗ್ತಾ ಇದಾರೆ ಸೊ ನೀವು ಎಲ್ಲಾದ್ರೂ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ತೀನಿ ಅಂತಂದಾಗ ಏನೇನ್ ಚೆಕ್ ಮಾಡ್ಬೇಕು ಏನೇನ್ ಕ್ವಾಲಿಟಿ ನೋಡ್ಬೇಕು ಹಾಗೆ ಏನೇನ್ ಪ್ರೊಸೆಸರ್ ಇದೆ ಎಲ್ಲಾ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಹಾಗೆ ನಮ್ ಜೊತೆ ಶ್ಯಾಮ್ ಸರ್ ಕೂಡ ಇರ್ತಾರೆ ಸೊ ಅವ್ರಿಗೆ ಕೂಡ ತುಂಬಾ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಬಗ್ಗೆ ಸೊ ಇವತ್ತು ಕಂಪ್ಲೀಟ್ ಆಗಿ A to Z ಸಿಸ್ಟಮ್ ಟಚ್ ಯಾವ ತರ ಇರುತ್ತೆ ಒಳಗಡೆ ಪ್ರೊಸೆಸರ್ ಹೆಂಗಿರುತ್ತೆ ಅದು ಪ್ರೊಸೆಸರ್ ಯಾವ್ದನ್ನು ಚೆಕ್ ಮಾಡಕ್ ಏನ್ ಆಪ್ ಯೂಸ್ ಮಾಡಿ ಚೆಕ್ ಮಾಡ್ಬೇಕು ಸೊ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ ಇವತ್ತು ಬನ್ನಿ ಸೊ ಹಾಗೆ ಇವತ್ತು ಶ್ಯಾಮ್ ಸರ್ ಇದೆ ನಮ್ಮ ಮುಂದೆ ಕಂಪ್ಲೀಟ್ ಆಗಿ A to Z ಯಾವ ತರ ಸಿಸ್ಟಮ್ ವರ್ಕ್ ಆಗುತ್ತೆ ಏನೇನ್ ಪ್ರೊಸೆಸರ್ ಏನೊಂದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಮಸ್ಕಾರ ಸರ್ ನಮ್ಮ ಚಾನಲ್ಗೆ ನಮಸ್ಕಾರ ಅವರು ಸರ್ ಈ ಸಿಸ್ಟಮ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಾಗ್ತಿಲ್ಲ ಎಲ್ಲ ಹಾಕ್ಸ್ಬೇಕು ಏನ್ ಮಾಡ್ಬೇಕು ಏನ್ ಪ್ರೊಸೆಸರ್ ಯಾವ ತರ ಚೆಕ್ ಮಾಡ್ಬೇಕು ಅಂತ ತುಂಬಾ ಜನ ಕನ್ಫ್ಯೂಷನ್ಸ್ ಇದೆ ಎಲ್ಲೋದ್ರೆ ಎಲ್ಲಾ ಕಡೆ ಮೋಸ ಮಾಡ್ತಾರೆ ಸೊ ಕಂಪ್ಲೀಟ್ ಆಗಿ ಒಂದ್ಸತಿ ಅವರಿಗೆ ಎಕ್ಸ್ಪ್ಲೈನ್ ಮಾಡೋಣ ಹೇಗೆ ಚೆಕ್ ಮಾಡ್ಬೇಕು ಯಾವ ತರ ಕ್ವಾಲಿಟಿ ಇರುತ್ತೆ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ರೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಕ್ವಾಲಿಟಿ ಹಾಕ್ಸ್ಬೇಕು ಯಾವ ತರ ಸಿಸ್ಟಮ್ ಪ್ರೊಸೆಸರ್ ಚೆಕ್ ಮಾಡ್ಬೇಕು ಹಾಕ್ಸ್ಬೇಕಾರೆ ಅಂತ ಸೊ ಒಂದ್ಸತಿ ತೋರಿಸ್ಕೊಡೋಣ ಸರ್ ಅವ್ರಿಗೆ ಒಂದ್ಸತಿ ಓಕೆ ಸೊ ಫಸ್ಟ್ ಥಿಂಗ್ ಏನಂದ್ರೆ ಆಂಡ್ರಾಯ್ಡ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಬರುತ್ತೆ ತುಂಬಾ ಬ್ರ್ಯಾಂಡ್ಸ್ ಇದೆ ಓಕೆ ಓಕೆನಾ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಮ್ಸ್ ಬರುತ್ತೆ ಪ್ರೊಸೆಸರ್ ಬರುತ್ತೆ ಸೊ ಹೇಗೆ ನಾವು ಹತ್ರ ಒಪ್ಪೋ ಇದೆ ಸ್ಯಾಮ್ಸಂಗ್ ಇದೆ ಐಫೋನ್ ಇದೆ ಅದೇ ತರ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಡಿಫ್ರೆಂಟ್ ಪ್ರೊಸೆಸರ್ ಬರುತ್ತೆ ಓಕೆ ಸೊ ಎಕ್ಸಾಂಪಲ್ ಇವಾಗ RS ಕಾರ್ ಪ್ರೀಮಿಯಂ ಅಲ್ಲಿ ನಮ್ಮ ಹತ್ರ 1GBನೂ ಇದೆ 6GBನೂ ಇದೆ ಸೊ 1GBಗೂ 6GBಗೆ ತುಂಬಾ ಡಿಫ್ರೆನ್ಸ್ ಬರುತ್ತೆ ಪ್ರೊಸೆಸರ್ ಸ್ಪೀಡ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಬರುತ್ತೆ ಸೊ ಎಕ್ಸಾಂಪಲ್ ಇವಾಗ ನೀವು 1GB ರ್ಯಾಮ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಆಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಬರಲ್ಲ ಓಕೆ ಜಸ್ಟ್ ನಾರ್ಮಲ್ ಹಾಟ್ಸ್ಪಾಟ್ ಇಂದ ನೀವು ಶೇರ್ ಮಾಡಿಸ್ಕೊಂಡು ಯೂಸ್ ಮಾಡ್ಕೊಳ್ಬೇಕು ಬಟ್ 1GB ನಿಮ್ಗೆ ಸ್ಲೋ ಆಗುತ್ತೆ ಅದೇ ತರ ನೀವು 2GB ಅಲ್ಲಿ ಹೋದ್ರೆ ನಮ್ಮ ಹತ್ರ ಕಾರ್ ಪ್ಲೇ ಇದೆ ಆಂಡ್ರಾಯ್ಡ್ ಆಟೋ ಇದೆ ಸೊ ಮೇನ್ಲಿ ನಾವು ಏನ್ ಸಜೆಸ್ಟ್ ಮಾಡೋದಂದ್ರೆ 2GB ರ್ಯಾಮ್ ನಿಮ್ಗೆ ಕಾರ್ ಪ್ಲೇ ಬೇಕಂದ್ರೆ ಮಿನಿಮಮ್ ನೀವು ಆಕ್ಟೋ ಕೋರ್ ಪ್ರೊಸೆಸರ್ ಹೋಗ್ಬೇಕು ಆಕ್ಟೋ ಕೋರ್ ಪ್ರೊಸೆಸರ್ ಸೊ ಕೆಲವು ಹೊರಗಡೆ ಇವಾಗ ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ ಮಾಮೂಲಿ ಸಿಸ್ಟಮ್ ಮತ್ತೆ ಆಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಇದೆ ಅಂತ ಹೇಳ್ತಾರೆ ಬಟ್ ಆಕ್ಟೋ ಪ್ರೊಸೆಸರ್ ಇದೆ ಅಂತೆಲ್ಲ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಾ ಸರ್ ಅದು ನೀವು CPU Z ಅಂತ ಅಪ್ಲಿಕೇಶನ್ ಇದೆ ಓಕೆ ಸೊ ಅದ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಆಕ್ಟೋ ಕೋರ್ ಪ್ರೊಸೆಸರ್ ಇದೆಯಾ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆಯಾ ಅಂತ ಓಕೆ ಇಲ್ಲಿ CPU Z ಅಂತ ಅಪ್ಲಿಕೇಶನ್ ಇದೆ ಸೊ ಇದರಲ್ಲಿ ನೀವು ಡೌನ್ಲೋಡ್ ಮಾಡಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಇದರಲ್ಲಿ ನಿಮ್ಗೆ ಏನಂದ್ರೆ ಎಷ್ಟು ರ್ಯಾಮ್ ಎಷ್ಟು ಇಂಟರ್ನಲ್ ಮೆಮೊರಿ ಇದೆ ಅಂಡ್ ಇವನ್ ನಿಮ್ಗೆ ಯಾವ ತರ ಪ್ರೊಸೆಸರ್ ಕೊಟ್ಟಿದಾರಲ್ಲ ಸೊ ಯು ಕ್ಯಾನ್ ಐಡೆಂಟಿಫೈ ದಟ್ ಸೊ 6.2 ಇದೆ ದಟ್ ಮೀನ್ಸ್ ಆಕ್ಟೋ ಕೋರ್ ಪ್ರೊಸೆಸರ್ ಅಲ್ಲಿ ರನ್ ಆಗುತ್ತೆ ಅಂತ ಇದು ಓಕೆ ಇದು 4GB ರ್ಯಾಮ್ ಆಕ್ಟೋ ಕೋರ್ ಅಂದ್ರೆ 2 ARM ಇದೆಯಲ್ಲ 6 ARM ಅಂದ್ರೆ 6+2 8 ಬರುತ್ತೆ ಹಾಗಿದ್ರೆ ಇದು ಆಕ್ಟೋ ಕೋರ್ ಪ್ರೊಸೆಸರ್ ಅಂತ ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಓಕೆ ಸೊ ಇವಾಗ ನಿಮ್ಗೆ ಕ್ವಾಡ್ ಕೋರ್ ಎಲ್ಲ ಇದ್ರೆ ನಿಮ್ಗೆ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಅದೆಲ್ಲ ಯೂಸ್ ಮಾಡಿದ್ರೆ ಸಿಸ್ಟಮ್ ತುಂಬಾ ಸ್ಲೋ ಆಗ್ಬಿಡುತ್ತೆ ಸೊ ಮಿನಿಮಮ್ ರಿಕ್ವೈರ್ಮೆಂಟ್ 4GB ರ್ಯಾಮ್ 2GB ರ್ಯಾಮ್ ಹೋದ್ರೂ ನೀವು ಮಿನಿಮಮ್ ಆಕ್ಟೋ ಕೋರ್ ಪ್ರೊಸೆಸರ್ ಗೆ ಹೋಗ್ಬೇಕು ಸರ್ ಆಕ್ಟೋ ಕೋರ್ ಪ್ರೊಸೆಸರ್ ಹೋಗ್ಬೇಕು ಓಕೆ ಇದು HGB ರ್ಯಾಮ್ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಇದ್ರಲ್ಲಿ ಏನಾದ್ರು ಚೆಕ್ ಮಾಡಿ ಇಲ್ಲಿ ಡಿವೈಸ್ ಇನ್ಫಾರ್ಮೇಶನ್ ಅಂತ ಇರುತ್ತೆ ಇಲ್ಲಿ ಇದೆ ನೋಡಿ 4096 MB 4096 MB ಅಂದ್ರೆ 4GB ರ್ಯಾಮ್ ಕರೆಕ್ಟ್ ಓಕೆ ಸೊ 64GB ಅಂತ ಹೇಳಿದ್ರೆ ಇಂಟರ್ನಲ್ ಸ್ಟೋರೇಜ್ 13 GB ಹೋಗುತ್ತೆ ಓಕೆ ಸೊ 52GB ಅವೈಲೇಬಲ್ ಇದೆ ಸೊ ಪ್ರತಿ ಫೋನ್ ತಗೊಂಡ್ರು 64GB ಫುಲ್ ಇರೋದಿಲ್ಲ ಅರ್ಧ ಡಿವೈಸ್ ಅಪ್ಡೇಟ್ ಸೊ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಸೊ ನೀವು ನೋಡ್ತಿರ್ಬೋದು ಇನ್ನೊಂದ್ಸತಿ ತೋರಿಸ್ಕೊಡ್ತೀನಿ ಮೆನುಗೆ ಹೋಗ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ CPU Z ಆಪ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇಲ್ಲಿ CPU Z ಈ ತರ ಸಿಂಬಲ್ ಬರುತ್ತೆ ಸೊ ಈ ಆಪ್ ಓಪನ್ ಮಾಡಿದ್ರೆ ನಿಮಗೆ ಏನೇನ್ ಪ್ರೊಸೆಸರ್ ಅಂತ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ 8 ಅಂತ ಇದೆ 8 ಅಂತಂದ್ರೆ ಆಕ್ಟೋ ಕೋರ್ ಅಲ್ಲ ಆಕ್ಟೋ ಕೋರ್ ಪ್ರೊಸೆಸರ್ ಸೊ ನಿಮಗೆ ಫುಲ್ ಡಿವೈಸ್ HGB ರ್ಯಾಮ್ ಸ್ಟೋರೇಜ್ ಎಷ್ಟಿದೆ ಅಂತ ಚೆಕ್ ಮಾಡಕ್ಕೆ ಇಲ್ಲಿ ಡಿವೈಸ್ ಅಂತ ಆಪ್ಷನ್ ಇರುತ್ತೆ ಸೊ ಅದೊತ್ತಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ 4096 MB ಅಂತ ಸೊ ಹಂಗಂತ ಹೇಳಿದ್ರೆ 4GB ರ್ಯಾಮ್ 60 ಇಂಟರ್ನಲ್ ಸ್ಟೋರೇಜ್ 51.55 ಅಂತ ಇರುತ್ತೆ ಆಕ್ಚುಲಿ 64GB ಸೊ ಇದು ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲ ಸ್ಟೋರೇಜ್ ಇಟ್ಕೊಂಡು ಎಕ್ಸ್ಟ್ರಾ 51.55 GB ಉಳಿದಿದೆ ಅಂತ
ಸೊ ಈ ತರ ನೀವು ಯಾವ್ದೇ ನೀವು ಎಲ್ಲೇ ಸಿಸ್ಟಮ್ ತಗೋಬೇಕಾದ್ರೂ ನಿಮಗೆ ಒಬ್ಬೊಬ್ರು ಕೆಲವೊಬ್ರು 2GB ಅಂತೇಳಿ ಬೇರೆ ಕಡೆ ಇದ್ರಲ್ಲಿ ತೋರಿಸ್ತಾರೆ, ಬಟ್ ಸಿಪಿಯು ಝಡ್ ಅಲ್ಲಿ ಎಕ್ಸಾಕ್ಟ್ ಆಗಿ 2GB ಅಂತ ತೋರಿಸುತ್ತಲ್ಲ ಸರ್. ಸೊ ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಈಗ 2GB ಅಂತೇಳಿ ಸೆಟ್ಟಿಂಗ್ಸ್ ಅಲ್ಲಿ ತೋರಿಸ್ಬಿಡ್ತಾರೆ, 2GB 16GB ಅಂತ ಸೆಟ್ಟಿಂಗ್ಸ್ ಅಲ್ಲಿ ತೋರಿಸ್ಬಿಡ್ತಾರೆ, ಬಟ್ ರಿಯಲ್ ಆಗಿ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಸಿಪಿಯು ಝಡ್ ಆಪ್ ನೀವು ಚೆಕ್ ಮಾಡಿಸ್ಕೊಳ್ಳಿ. ಸೊ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಬಿಟ್ಟು ಎಷ್ಟು ಪ್ರೊಸೆಸರ್ ಇದೆ, ಏನ್ ರ್ಯಾಮು, ಏನ್ ಸ್ಟೋರೇಜ್ ಅಂತ ಕಂಪ್ಲೀಟ್ ಆಗಿ ನೋಡಿ ತಿಳ್ಕೋಬಹುದು. ಸೊ ಹಾಗೆ ಕೆಲವು ಜನಕ್ಕೆ ಓಕೆ ಈ ತರ ಪ್ರೊಸೆಸರ್ ಎಲ್ಲ ಇರುತ್ತೆ ಬಟ್ ಟಚ್ ಈ ತರ ಇರೋದಿಲ್ಲ, ರೆಸ್ಪಾನ್ಸ್ ಬರೋದಿಲ್ಲ, ಅದಕ್ಕೆಲ್ಲ ಯಾವ ತರ ಚೆಕ್ ಮಾಡ್ಬೇಕು ಸರ್? ಸರ್ ಇವಾಗ ನಾರ್ಮಲಿ ಟಚ್ ರೆಸೊಲ್ಯೂಷನ್ ಬಂದ್ಬಿಟ್ಟು ಇವಾಗ RS ಕಾರ್ಪಿ ಮೇಲೆ ನೀವು ನಾವು ಬಂದ್ಬಿಟ್ಟು QLED ಯೂಸ್ ಮಾಡ್ತೀವಿ ಸರ್. ಓಕೆ, ಸೊ ನಿಮ್ಗೆ ನಾನು ಆಟೋಮ್ಯಾಟಿಕ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಓಕೆ, ಎಕ್ಸಾಂಪಲ್ 4K ಅಲ್ಲಿ ಸರ್ ಇವಾಗ ನೀವು ನೋಡಬಹುದು ಕ್ಲಾರಿಟಿ ಹೇಗಿದೆ ಅಂತ, ನೀವು ಸೈಡ್ ಇಂದ ತೋರಿಸಿ, ಸೊ ನಿಮ್ಗೆ ಏನು ಡಿಫ್ಲೆಕ್ಷನ್ ಇರಲ್ಲ. ಸೊ ಇದು ಪ್ರಾಪರ್ QLED ಡಿಸ್ಪ್ಲೇ ಬರುತ್ತೆ ನಿಮ್ಗೆ, ಒಂದ್ ಕಾರ್ ಅಲ್ಲಿ ಹೋಮ್ ಥಿಯೇಟರ್ ತರ ಬಂದ್ಬಿಡುತ್ತೆ. ಬಟ್ ಬೆಳಕಿರೋದು ಬೆಳಕು ಬಿಸಿಲಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ನೈಟ್ ಹೊತ್ತು ಅಂತೂ ಫುಲ್ ಕ್ಲಾರಿಟಿ ಕ್ಲಾರಿಟಿ ಇರುತ್ತೆ ಸರ್. ಸೊ ಯಾವ ಆಂಗಲ್ ಇಂದ ನೋಡಿದ್ರು ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಒಂದೇ ತರ, ನಿಮ್ಗೆ ಏನು ಶೇಡ್ ಸಿಗಲ್ಲ ಸರ್. ಹಾಗೆ ಸ್ಕ್ರೀನ್ ಕ್ಲಾರಿಟಿ ನೋಡ್ತಿರ್ಬೋದು, ಬಟ್ ಹಾಗೆ ಸಿಸ್ಟಮ್ ಕ್ಲಾರಿಟಿ ಕೂಡ ನೋಡ್ತಿರ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ನೀಟ್ ಆಗಿ ಮಾಡಿರೋ ಬಟನ್ಸ್, ಆಮೇಲೆ ಈ ಸ್ವಿಚ್ ಇದು ವರ್ಕಿಂಗ್ ಆಗೋದಾದ್ರೆ ಆಗ್ಲಿ. ಸೊ ಕೆಲವು ಅಂದ್ರಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪ್ಲಸ್ ಹೊತ್ತಿದ್ರೆ ಮೈನಸ್ ಹೋಗುತ್ತೆ, ಮೈನಸ್ ಹೊತ್ತಿದ್ರೆ ಪ್ಲಸ್ ಹೋಗುತ್ತೆ. ಸೊ ಹಾಗೆ ಈ ಪ್ಲಸ್ ಹೊತ್ತಿದ್ರೆ ಸ್ವಲ್ಪ ಮೇಲೆ ಇಟ್ಕೊಂಡು ಪ್ಲಸ್ ಹೊತ್ತಬೇಕು. ಸೊ ಈ ತರ ಟಚ್ ಡಿಫೆಕ್ಟ್ಸ್ ಎಲ್ಲ ಇರುತ್ತೆ. ಸೊ ನಿಮ್ದು ಸಿಸ್ಟಮ್ ಇವಾಗ ಏನ್ ಪ್ರೊಸೆಸರ್ ಇರುತ್ತೆ, ಆಮೇಲೆ ಏನ್ ಕ್ವಾಲಿಟಿ ಯೂಸ್ ಮಾಡಿರೋ ಸರ್ ನಿಮ್ದ್ರಲ್ಲಿ? ಸರ್ ನಮ್ದಲ್ಲಿ ನಾವು ಮೇಜರ್ಲಿ ಆಕ್ಟೋಕೋ ಪ್ರೊಸೆಸರ್ ಯೂಸ್ ಮಾಡೋದು, ಇದರಲ್ಲಿ PX5 ಪ್ರೊಸೆಸರ್ ಅಂತ ಬರುತ್ತೆ, ಹೈ ಎಂಡ್ ಇದು. ಸೊ ಅದೇ ನಮ್ಮ ಹೈ ಎಂಡ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ, ಬಿಕಾಸ್ ನಾವು 360 ಸೇಮ್ ಡಿವೈಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ 360 ಎಲ್ಲ ಬೇಕಾಗಿದೆ, ಮಿನಿಮಮ್ 4GB ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕ್ಲಿಯರ್ ಕಟ್ ಹೈ ಕ್ವಾಲಿಟಿ ಎಂಡ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಸೊ ಒಂದೇ ಸತಿ ಲೈಫ್ ಟೈಮ್ ವ್ಯಾರಂಟಿ, ಲೈಫ್ ಟೈಮ್ ಯೂಸ್ ಮಾಡೋ ಅಂತ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತೀರಾ? ಸೊ ಒಂದು 6 ಮಂತ್ಸ್ 1 ಇಯರ್ ತನಕ ಯೂಸ್ ಮಾಡ್ಬಿಡೋ ಅಂತ ಕ್ವಾಲಿಟಿ ಕೊಡಲ್ಲ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಕ್ಲಾರಿಟಿ ಹೇಗಿದೆ ಅಂತ, ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಬಟ್ ಬಿಸಿಲಿರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ. ನೀವು LED ಟಿವಿ ಮನೇಲಿ ಕುತ್ಕೊಂಡು ದೊಡ್ಡ LED ಟಿವಿ ಅಲ್ಲಿ ಹೇಗೆ ನೋಡ್ತೀರಾ ಅದೇ ರೀತಿ ಅದೇ ಕ್ಲಾರಿಟಿ ಇರುತ್ತೆ. ಸೊ ಪಿಕ್ಸೆಲ್ಸ್ ಕೂಡ ಜಾಸ್ತಿ ಇರುತ್ತೆ. ಎಷ್ಟು ಪಿಕ್ಸೆಲ್ಸ್ ಇದೆ ಸರ್ ಇದು? ಅದಿದು 1080p ಬರುತ್ತೆ, ಫುಲ್ HD ಬರುತ್ತೆ, ಫುಲ್ HD 1080p ಇದೆ. 1080p ಓಕೆ. ಸೊ ಹಾಗೆ ಸಾಕಷ್ಟು ಜನ ಕನ್ಫ್ಯೂಷನ್ಸ್ ಇರುತ್ತೆ, ಹಾಗೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಫಸ್ಟ್ ಸಿಸ್ಟಮ್ ಇರೋದ್ರಿಂದ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ ತಕ್ಷಣ ಸ್ವಲ್ಪ ಸ್ಪೀಕರ್ ಕ್ವಾಲಿಟಿ ಎಲ್ಲ ಲೋ ಆಗುತ್ತೆ, ಡೌನ್ ಆಗುತ್ತೆ. ಸರ್ ಇವಾಗ ಏನಂದ್ರೆ ನಿಮ್ಗೆ DSP ಇನ್ಬಿಲ್ಡ್ ಇರಬೇಕು. ಓಕೆ, ಸೊ ಅವಾಗ ನಿಮ್ಗೆ ಆಡಿಯೋ ಕ್ವಾಲಿಟಿ ಎನ್ಹಾನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಸಿಸ್ಟಮ್ ಚೇಂಜ್ ಮಾಡ್ತೀರಾ, ಒರಿಜಿನಲ್ ಸ್ಪೀಕರ್. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಮ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಗಾಟ್ DSP ಇನ್ಸೈಡ್. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕ್ವಾಲಿಟಿ ಆಫ್ ಆಡಿಯೋ ತುಂಬಾ ಎನ್ಹಾನ್ಸ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಏನು ಮೂವೀಸ್ ನೋಡಬಹುದು, ಕ್ರಿಕೆಟ್ ಯಾವ್ದಾದ್ರು ನೋಡೋ ಟೈಮ್ ಅಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ. ಸೊ ನನಗ್ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್, ಇವಾಗ ನಾರ್ಮಲ್ ಸಿಸ್ಟಮ್ ಇತ್ತು, ಅದನ್ನ ತಗಿಸಿ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದೆ ನನ್ನ ರಿಡ್ಸ್ಗೆ. ಸೊ ಅವಾಗ ಏನಾಗಿತ್ತು, ನಾರ್ಮಲ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಸ್ಪೀಕರ್ಸ್ ಚೆನ್ನಾಗಿ ಕ್ಲಾರಿಟಿ ಬರ್ತಾ ಇತ್ತು, ಅದ್ ಹಾಕ್ಸಿ ತತ್ಮ ಸ್ವಲ್ಪ ಕ್ಲಾರಿಟಿ ಮತ್ತೆ ಸೌಂಡ್ ಕೂಡ ಕಡಿಮೆ ಆಗಿತ್ತು. ಸೊ ನಿಮ್ಗೆ ಆಡಿಯೋ ಅಪ್ಗ್ರೇಡ್ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕಂದ್ರೆ ಹೈಲೋ ಕನ್ವರ್ಟರ್ ಯೂಸ್ ಮಾಡಬಹುದು. ಓಕೆ, ಇಲ್ಲಾಂದ್ರೆ ನೀವು ಡ್ಯಾಂಪಿಂಗ್ ಮಾಡಿಸಿ ಆಂಪ್ ಸಬ್ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಬೇಸಿಕ್ ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಇವಾಗ ಬೇಸಿಕ್ ಸಿಸ್ಟಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸರ್ RS ಕಾರ್ ಪ್ರೀಮಿಯಂ ಅಲ್ಲಿ ನಿಮ್ಗೆ 12,500 ಇಂದ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಟು ನಮ್ಮ ಹತ್ರ 45,000 ತನಕ ಇದೆ ಸರ್ ಸಿಸ್ಟಮ್. 45,000 ತನಕ ಇದೆ. ಸೊ ಏನೇನ್ ಸಿಸ್ಟಮ್ಸ್ ಇದಾವೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 1GB RAM 16GB ಇಂಟರ್ನಲ್ ಇದೆ, ವಿತ್ ಹಾಟ್ಸ್ಪಾಟ್ ಮಾಡೆಲ್ ಬರುತ್ತೆ. ದೆನ್ 2GB RAM 16GB ಇಂಟರ್ನಲ್ ಇದೆ, ಅದು ನಿಮ್ಗೆ ಇನ್ನೊಂದು ಹಾಟ್ಸ್ಪಾಟ್ ಮಾಡೆಲ್ ಬರುತ್ತೆ. ಓಕೆ, ದೆನ್ 2GB 32 ವಿತ್ ವೈರ್ಲೆಸ್ ಕಾರ್ ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ವಿತ್ 4G ಸಿಮ್ ಸ್ಲಾಟ್ ಬರುತ್ತೆ. ದೆನ್ ಇನ್ನೊಂದು ಮಾಡೆಲ್ ಬಂದ್ಬಿಟ್ಟು 4GB RAM 64GB ಇಂಟರ್ನಲ್, ವೈರ್ಲೆಸ್ ಕಾರ್ ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ವಿತ್ 4G ಸಿಮ್ ಸ್ಲಾಟ್ ಇದೆ. ಓಕೆ, ಇನ್ನು ಹೈ ಎಂಡ್ ಹೋದ್ರೆ ಸೇಮ್ ಫ್ಯೂಚರ್ ಅಲ್ಲಿ ವಿತ್ 360° ಕ್ಯಾಮರಾ ಜೊತೆ ಮಾಡಿಸ್ಕೊಡ್ತೀವಿ ಸರ್. ಸೊ ಹೈ ಎಂಡ್ 4GB 64 ತಗೊಂಡ್ರೆ 360 ಅದಕ್ಕೆ ಕೂಡ ಸಪೋರ್ಟ್ ಆಗುತ್ತೆ, ಇಂಟಿಗ್ರೇಟ್ ಮಾಡಿಸಬಹುದು. ಸೊ 4GB 64 ವಿತ್ 360 ಕ್ಯಾಮರಾ ಆದ್ರೆ ಎಷ್ಟಾಗುತ್ತೆ ಸರ್? ಸರ್ ಅದು ಅರೌಂಡ್ ನಿಮ್ಗೆ 45,000 ತನಕ ಆಗುತ್ತೆ, ಅದು ಹೆಚ್ಚು ಕಡಿಮೆ ಮಾಡಿಸಿ ಮಾಡಿಸಬಹುದು ಸರ್. ಸೊ ಬಂದ್ರೆ ಇಲ್ಲಿ ಬಂದು ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಎಸ್.
ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಸೊ ನೀವು ಎಲ್ಲರೂ ಹೊರಗಡೆ ಸಿಸ್ಟಮ್ ಎಲ್ಲೇ ಬೇರೆ ಕಡೆ ಸಿಸ್ಟಮ್ ಹಾಕ್ಸ್ಬೇಕು ಅಂತಂದ್ರೆ, ಸೊ ಇಷ್ಟೆಲ್ಲ ನಾವೇನು ಹೇಳಿದ್ವಿ ಅವೆಲ್ಲ ಚೆಕ್ ಮಾಡಿಬಿಟ್ಟು, ಆಮೇಲೆ ಡಿಸ್ಪ್ಲೇ ಟಚ್ ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಪರ್ಚೇಸ್ ಮಾಡಿ. ಸೊ 6,000 ಕೊಡ್ತಾರೆ ಅಂದ ತಕ್ಷಣ ಫಾಸ್ಟಾಗಿ ಹೋಗಿ ತಗೊಳೋದು, 1 ತಿಂಗಳು 2 ತಿಂಗಳು ಬರುತ್ತೆ. ಸೊ ಆ ಥರ ಅಂತೂ ದಯವಿಟ್ಟು ಮಾಡೋಕೆ ಹೋಗ್ಬಿಡ್ರಿ. ಸೊ ಒಂದು ಒಳ್ಳೆ ಕ್ವಾಲಿಟಿದು, ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿದು ಹಾಕ್ಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಸಿಗೋಣ ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ.